ಬ್ರೇಕ್ ಆದ್ಮೇಲೆ ಪಾಸಿಟಿವ್ ನ್ಯೂಸ್ ಗೆ ಮತ್ತೆ ಸ್ವಾಗತ. ಬೃಹತ್ ಪ್ರಮಾಣದ ಮಳೆ ನೀರು ಕೊಯ್ಲಿಗೆ ಕೆರೆಗಳು ಸೂಕ್ತ. ಅವುಗಳು ನೀರಿನಿಂದ ತುಂಬಿದಾಗ ನೋಡಲು ಚೆಂದ. ಇಂತಹ ತಾಣಗಳ ಬಳಿ ಉದ್ಯಾನವನಗಳು ಇದ್ರೆ ಮತ್ತಷ್ಟು ಅಂದ ನೀಡ್ತವೆ. ಈ ನಿಟ್ಟಿನಲ್ಲಿ ಕೆರೆಗಳನ್ನು ಅಭಿವೃದ್ಧಿಪಡಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಹೀಗೆ ಅಭಿವೃದ್ಧಿ ಕೊಂಡ ಮಳವಳ್ಳಿ ಕೆರೆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಇದು ಮಳವಳ್ಳಿ ಕೆರೆ. ಸದಾ ನೀರಿನಿಂದ ತುಂಬಿರ್ತಾ ಇದ್ದ ಕೆರೆ ಇದು. ಇತ್ತೀಚೆಗಷ್ಟೇ ಇದರ ಹೂಳು ತೆಗೆಯಲಾಗಿದೆ. ಕೆರೆಗೆ ನೀರು ಹರಿದು ಬರುವ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಇಲ್ಲಿ ಉದ್ಯಾನವನ ಕೂಡ ನಿರ್ಮಿಸಲಾಗಿದೆ. ನಳನಳಿಸ್ತಾ ಇರೋ ಸುಂದರ ಗಿಡಗಳು, ಪ್ರಕೃತಿ ಪ್ರಿಯರನ್ನ ಕೈಬೀಸಿ ಕರಿತಾ ಇರೋ ಬಗೆ ಬಗೆಯ ಹೂವಿನ ಗಿಡಗಳು ಮನವನ್ನ ಸೆಳಿತಾವೆ. ರಾಜ್ಯ ಸರ್ಕಾರದ ಸಹಕಾರ, ಸ್ಥಳೀಯ ಶಾಸಕರ ಆಸಕ್ತಿ, ರಾಜ್ಯ ಸರ್ಕಾರ ನೀಡಿದ ಅನುದಾನದಿಂದ ಇಂತಹ ಸುಂದರ ಉದ್ಯಾನವನ ನಿರ್ಮಾಣವಾಗಿದೆ. ಇದರಿಂದ ಈ ತಾಣಕ್ಕೊಂದು ಸೊಬಗು ಬಂದಿದೆ. ಪಟ್ಟಣ ವಾಸಿಗಳು ಬೆಳಿಗ್ಗೆ ಮತ್ತು ಸಂಜೆ ಖುಷಿಯಿಂದ ಇಲ್ಲಿ ವಾಯುವಿಹಾರ ಮಾಡ್ತಾರೆ. ಬಹಳ ವರ್ಷಗಳ ಕನಸು ಈ ಮಳವಳ್ಳಿ ಪಟ್ಟಣ ಜನತೆಯ, ಬಹಳ ವರ್ಷಗಳಿಂದ ಇದನ್ನು ಕನಸನ್ನು ಕಾಣ್ತಾ ಇದ್ರು. ಈ ಕೆರೆ ಅಭಿವೃದ್ಧಿ ಆಗಬೇಕು ಮತ್ತು ಸೌಂದರ್ಯೀಕರಣ ಆಗಬೇಕು, ಇಲ್ಲಿ ಒಂದು ವಾಕಿಂಗ್ ಟ್ರ್ಯಾಕ್ ಆಗಬೇಕು. ಈಗ ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಬ್ಬರು ಜನಗಳು ಬೆಳಿಗ್ಗೆ ಎದ್ದು ಸಾಯಂಕಾಲ ವಾಕಿಂಗ್ ಮಾಡೋಂಥದ್ದು ನಾವೆಲ್ಲ ಸರ್ವೇ ಸಾಮಾನ್ಯವಾಗಿ ನೋಡಿದ್ದೀವಿ. ಈ ಮಳವಳ್ಳಿ ಪಟ್ಟಣದಲ್ಲಿ ಈ ವಾಕಿಂಗ್ ಟ್ರ್ಯಾಕಿಂಗ್ ಇಲ್ಲದೆ ರಸ್ತೆಯಲ್ಲಿ ವಾಕಿಂಗ್ ಮಾಡಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತಿರುವಂಥ ಪ್ರಕರಣಗಳು ನಮ್ಮ ಮಳವಳ್ಳಿನಲ್ಲಿ ಸಾಕಷ್ಟು ದಾಖಲೆ ಆಗಿದೆ. ಸುಮಾರು 7 ಕಿಲೋಮೀಟರ್ ಉದ್ದದ ವಾಯುವಿಹಾರ ಪಥ ನಿರ್ಮಿಸಲಾಗಿದೆ. ಇದರ ಪಕ್ಕದಲ್ಲಿಯೇ ಬಗೆ ಬಗೆಯ ಹೂವಿನ ಗಿಡ, ಸುಂದರ ಸಸ್ಯಗಳನ್ನು ನೆಟ್ಟು ಪೋಷಣೆಯನ್ನ ಮಾಡಲಾಗುತ್ತಿದೆ. ಜೊತೆಗೆ ಅಲ್ಲಲ್ಲಿ ಸೋಲಾರ್ ದೀಪಗಳನ್ನು ಕೂಡ ಅಳವಡಿಸಲಾಗಿದೆ. ಸೋಲಾರ್ ದೀಪಗಳನ್ನ ಅಳವಡಿಸಿರೋದ್ರಿಂದ ಬೆಳಕು ಮೂಡುವ ಮುನ್ನ ಮತ್ತು ಸಂಜೆ ಕತ್ತಲು ಆವರಿಸಿದ ಮೇಲೂ ಕೂಡ ನೆಮ್ಮದಿಯಿಂದ ವಾಯು ವಿಹಾರವನ್ನ ಮಾಡಬಹುದು. ತಂಪಾದ ಗಾಳಿ ಬೀಸ್ತಾ ಇರುವಂತಹ ವಾತಾವರಣದಲ್ಲಿ ಸುಂದರ ಹೂಗಳ ದೃಶ್ಯಗಳನ್ನ ಆನಂದಿಸ್ತಾ ನಡೆದಾಡೋದು ಸ್ಥಳೀಯರಿಗೆ ಖುಷಿಯನ್ನ ತಂದಿದೆ. ನಮ್ಮ ರಾಜ್ಯದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವರ ಸಹಭಾಗಿತ್ವದಲ್ಲಿ ಇರುವಂತಹ ನಮ್ಮ ಶಾಸಕರಾದ ನರೇಂದ್ರ ಸ್ವಾಮಿ ಅವರು ಇಬ್ಬರದು ಹೆಚ್ಚಿನ ಅನುದಾನಗಳು ನಮ್ಮ ಕ್ಷೇತ್ರದಲ್ಲಿ ಲಭ್ಯವಾಗಿದೆ. ಈ ಕೆರೆ ಬಗ್ಗೆ ಏನು ಹೇಳಬೇಕು ಅಂದರೆ, ಈ ಕೆರೆ ಬರೀ ಮಳವಳ್ಳಿ ಪಟ್ಟಣಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಸುತ್ತ 8ರಿಂದ ತಳ್ಳಿ ಜನನೂ ಕೂಡ ಇಲ್ಲಿ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋದಕ್ಕೆ ಬರ್ತಾರೆ. ಬರೀ ವಾಕಿಂಗ್ ಹೆಚ್ಚು, ಅದಕ್ಕೆ ಅಲ್ಲದೇ ಮಳವಳ್ಳಿ ಅಭಿವೃದ್ಧಿ ಆದರೆ ಈ ಕೆರೆ ಅಭಿವೃದ್ಧಿಯಿಂದ ಮಳವಳ್ಳಿಗೂ ಅಭಿವೃದ್ಧಿ ಆಗುತ್ತೆ, ಅದರಿಂದ ಇರುವಂಥ ಭೂಮಿ ಮೌಲ್ಯನೂ ಹೆಚ್ಚಾಗುತ್ತೆ, ಮಳವಳ್ಳಿಗೆ ಒಂದು ಹೊಸ ದೃಷ್ಟಿಕೋನದ ಬರುವಂಥ ಇದೆ. ಏನು ಈ ಕೆರೆ ದೊಣ್ಣೆಹಳ್ಳದ ಕೆರೆ ಅಂತೇಳಿ ಗಲೀಜನ್ನು ಮಾತ್ರ ತುಂಬಿಕೊಂಡಿದ್ದಂಥ ಕೆರೆ, ಈಗ ಮಳವಳ್ಳಿ ಮುಂಭಾಗದಲ್ಲಿ ಗಲೀಜು ಏನಿದೆ ಅದೆಲ್ಲ ಬಂದು ಮಳವಳ್ಳಿ ಕೆರೆ ಹಾಳು ಮಾಡ್ತಾ ಇತ್ತು, ಮಳವಳ್ಳಿ ಸೌಂದರ್ಯನೇ ಹಾಳು ಮಾಡ್ತಾ ಇತ್ತು. ಆದರೆ ಮಳವಳ್ಳಿಯಿಂದ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರ ಕನಸಾಗಿ ಈ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಈ ಕೆರೆಯ ಮತ್ತೊಂದು ವಿಶೇಷ ಅಂದ್ರೆ ಮಧ್ಯಭಾಗದಲ್ಲಿ ನಡುಗಡ್ಡೆ ನಿರ್ಮಾಣವನ್ನ ಮಾಡಲಾಗಿದೆ. ಸುಮಾರು 2 ಎಕರೆ ಪ್ರದೇಶದಲ್ಲಿ ಇದು ಚಾಚಿಕೊಂಡಿದೆ. ಅಲ್ಲಿಯೂ ವಾಯು ವಿಹಾರಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇಷ್ಟು ದಿನ ರಸ್ತೆ ಬದಿಗಳಲ್ಲಿ ವಾಕಿಂಗ್ ಮಾಡುತ್ತಾ ವಾಹನಗಳು ಎಲ್ಲಿ ಮೈಮೇಲೆ ಬಂದು ಬಿಡುತ್ತೋ ಎಂದು ಆತಂಕದಿಂದ ಇದ್ದವರು ಈಗ ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಿದ್ದಾರೆ. ಈ ಒಂದು ಕೆರೆ ಸೌಂದರ್ಯೀಕರಣ ಮಾಡಬೇಕಾದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಕೆರೆ ಸೌಂದರ್ಯೀಕರಣ ಬಗ್ಗೆ ಕೇಳಿದ ತಕ್ಷಣ ಅವ್ರಿಗೇನೆ ಈ ಏನು ಒಂದು ಎಸ್ಟಿಮೇಟ್ ಮಾಡಿಸಿ ಅಪ್ರೂವ್ ಮಾಡಿ ಈ ಒಂದು ಕೆರೆ ಅಭಿವೃದ್ಧಿ ಸೌಂದರ್ಯೀಕರಣಕ್ಕೆ, ಮತ್ತು ಪಕ್ಕದಲ್ಲಿ ಮರಳಿ ಕೆರೆ ಅಂತಿದೆ ಅದನ್ನು ಸಹ ಇದ್ರ ಜೊತೆಗೆ ಅದನ್ನು ಒಂದು ಹೂಳೆತ್ತು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ನಮ್ಮ ತಾಲೂಕಿನಲ್ಲಿ ಭವ್ಯವಾದ ಒಂದು ಅಂಬೇಡ್ಕರ್ ಭವನ ಕಟ್ಟಿದ್ದಾರೆ. ಅಂಬೇಡ್ಕರ್ ಭವನದಲ್ಲಿ ಒಂದು ಪಾರ್ಕಿಂಗ್ ಸಹ ಇವಾಗ ಕೆಲಸ ಶುರುವಾಗಿದೆ. ಮತ್ತು ನಮ್ಮ ಮಹಿಳಾ ಶಕ್ತಿ ಭವನ, ಮಳವಳ್ಳಿ ತಾಲೂಕಿನಲ್ಲಿ ಮಳವಳ್ಳಿ ಪಟ್ಟಣ ಅನ್ನೋದನ್ನು ಏನು ಅಂತ ನಮ್ಮ ಈ ಶಾಸಕರು ಈ ಒಂದು 5 ವರ್ಷದಲ್ಲಿ ತೋರಿಸಿದ್ದಾರೆ. ಇತ್ತೀಚೆಗೆ ಈ ಸುಂದರ ಉದ್ಯಾನವನ್ನ ಸಿಎಂ ಸಿದ್ದರಾಮಯ್ಯ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಅನುದಾನ ನೀಡಲು ಆಸಕ್ತಿ ವಹಿಸಿದ ವ್ಯಕ್ತಿಯೇ ಉದ್ಘಾಟನೆಯನ್ನ ಮಾಡಿರೋದು ಸ್ಥಳೀಯರಿಗೆ ಖುಷಿ ತಂದಿದೆ. ಪ್ರಸ್ತುತ ಮಳೆಗಾಲ, ಹೀಗಾಗಿ ಈ ಕೆರೆ ಶೀಘ್ರವಾಗಿ ತುಂಬುವ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ.
ಛಾಯಾಗ್ರಾಹಕ ರವಿನಂದನ್ ಜೊತೆ ಯತೀಶ್ ಬಾಬು, ಸುದ್ದಿ ಟಿವಿ, ಮಂಡ್ಯ.